ನೋಡಿ ಪಾಪ ಆರು ಸರಿ ಜಗದೀಶ್ ಶೆಟ್ಟರ್ ಅವ್ರನ್ನ ಹುಬ್ಬಳ್ಳಿ ಜನತೆ ಆರಿಸಿ ಕಳಿಸಿದ್ರು. ಬಿಜೆಪಿ ಪಕ್ಷ ಯಾವುದೇ ಒಬ್ಬ ನಾಯಕ ರಾಜಕಾರಣದಲ್ಲಿ ಬಂದ ತಕ್ಷಣ ಅತ್ಯುನ್ನತ ಪದವಿಯನ್ನೇರಬೇಕು ಅಂತ ಹೇಳಿ ಎಲ್ಲರೂ ಪ್ರಯತ್ನ ಮಾಡ್ತಾರೆ, ಕನಸಿನ ಕಟ್ಟಿದ್ರು. ಆರು ಬಾರಿ ಎಮ್ ಎಲ್ ಎ ಆದಂಥ ಒಂದು ಬಿಜೆಪಿ ಪಕ್ಷದಿಂದ ವಿರೋಧ ಪಕ್ಷದ ನಾಯಕರಾದರು, ಮಂತ್ರಿಗಳಾದರು, ಮುಖ್ಯಮಂತ್ರಿಗಳಾದರು, ಬಿಜೆಪಿಯ ರಾಜ್ಯಾಧ್ಯಕ್ಷ ಆದರು, ಇಷ್ಟೆಲ್ಲ ಸೀಟನ್ನು ಅನುಭವಿಸಿ ಈಗ ಆರು ಸರಿ ಗೆದ್ದು ಕಳಿಸಿದಂಥ ಜನರನ್ನ ಇದನ್ನು ಮಾಡಿ ಅವರೇ ಅವ್ರನ್ನ ಹೊರಗಡೆ ಹಾಕಿದ್ದಾರೆ. ಹುಬ್ಬಳ್ಳಿ ಧಾರವಾಡದವರೇ ಅವ್ರನ್ನ ಹೊರಗಡೆ ಹಾಕಿದ್ದಾರಲ್ಲ, ಹೊರಗಡೆ ಹಾಕಿದವರು ಇಲ್ಲಿ ಬಂದು ಇದು ನನ್ನ ಕರ್ಮಭೂಮಿ ಕರ್ಮಭೂಮಿ ಅಂತಂದ್ರೆ ಇನ್ನು ನಾವೇನು ಸುಮ್ಮನೆ ಇರಬೇಕು? ಈಗ ನಾಳೆ ನಾನು ಹೋಗಿ ಹುಬ್ಬಳ್ಳಿ ಧಾರವಾಡಕ್ಕೆ ಹೋಗಿ ನಾನು ಕರ್ಮಭೂಮಿ ಅಂತಂದ್ರೆ ಒಪ್ಕೋತಾರ ಜನ? ಏನು ನಾವೇನು ಹುಚ್ಚರಿದ್ದೀವ ಇಲ್ಲಿ? ಏನು ನಿಮ್ಮ ಬೆಳಗಾವಿ ಜಿಲ್ಲೆ ಜನರು ನಿಮ್ಗೆ ಬಕ್ರ ಮಾಡಕ್ಕೆ ಬಂದಿದ್ದಾರ? ಸೊ ಗೋ ಬ್ಯಾಕ್ ಶೆಟ್ಟರ್ ಅನ್ನುವಂಥ ಒಂದು ಸ್ಲೋಗನ್ ಇದೆ, ಸೊ ಅದು ನಿಮಗೆ ಲಾಭ ಆಗ್ಬೋದಾ? ಖಂಡಿತವಾಗ್ಲೂ ಲಾಭ ಆಗುತ್ತೆ. ಇದು ಗೋ ಬ್ಯಾಕ್ ಶೆಟ್ಟರ್ ಅನ್ನುವಂಥದ್ದು ಅವರ ಪಕ್ಷದ ಕಾರ್ಯಕರ್ತರೇ ಶುರು ಮಾಡಿದ್ದು, ಅವರ ಪಕ್ಷದ ಕಾರ್ಯಕರ್ತರ ಸ್ವಾಭಿಮಾನಕ್ಕೂ ಪೆಟ್ಟು ಬಂದಿದೆ, ಮತ್ತು ಇಡೀ ಬೆಳಗಾವಿ ಜಿಲ್ಲೆಯ ಜನರ ಸ್ವಾಭಿಮಾನಕ್ಕೂ ಕೂಡ ಪೆಟ್ಟು ಬಂದಿದೆ.